ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ದ್ವೇಷವಿಲ್ಲದ ಭಕ್ತ, ಆಸೆಯಿಲ್ಲದ ವಿರಕ್ತ, ಸಂಸಾರ ಪಾಶವಿಲ್ಲದ ಗುರು ಈಶ್ವರ ರೂಪವಲ್ಲ, ಆತ ಸದಾಶಿವ ಮೂರ್ತಿಗಿಂದ ತತ್ತ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂಥೇಳಿ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ಮಹಾತ್ಮರನ್ನು ಕುರಿತು ಹೇಳ್ತಾಳೆ. ಅಲ್ಲಿ ಏನು ಹೇಳ್ತಾಳೆ ಅಕ್ಕ ಮಹಾದೇವಿ ಅಂದರೆ, ಭಕ್ತಿ ಅನ್ನೋದು ಹೆಂಗಿರ್ಬೇಕಂದ್ರೆ ದ್ವೇಷರಹಿತವಾದ ಭಕ್ತಿ. ಮತ್ತು ವಿರಕ್ತ ಅಂದರೆ ಹೆಂಗಿರ್ಬೇಕಂದ್ರೆ ಅವನ ಕನಸು ಮನುಷ್ಯನೊಳಗೆ ಸಹಿತ ಆಶೆ ಅನ್ನೋದು ಇದ್ದಿರಬಾರ್ದು. ಮತ್ತು ಗುರು ಸಂಸಾರದ ಪಾಶಕ್ಕೆ ಒಂದಿಷ್ಟು ಅಂಟಿಕೊಂಡಿರಬಾರ್ದು. ಇಂಥ ಭಕ್ತರು, ಇಂಥ ವಿರಕ್ತರು, ಇಂಥ ಗುರುಗಳು ಪರಮೇಶ್ವರನಿಗಿಂತಲೂ ದೊಡ್ಡವರು ಅಂಥೇಳಿ ಬಹಳ ಚಂದ ಹೇಳಿದ. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಪ್ರೇಮ ರೇ. ಎಂಥ ಪ್ರೇಮಪ್ಪ ಅಂದರೆ ಯಾವ ಆಶೆನೂ ಇರಲಾರ್ದ ನಿಷ್ಕಳಂಕವಾದಂತಹ ನಿರಪೇಕ್ಷವಾದಂತಹ ಪ್ರೇಮನ ಭಕ್ತಿ. ಇವತ್ತು ಏನೋ ಪಡಿಬೇಕು ಅಥವಾ ಏನೋ ಹೊಂದಬೇಕು ಅಂತ ಹೇಳಿ ಮಾಡೋದು ಭಕ್ತಿ ಅಲ್ಲ. ನಾ ಅವನಲ್ಲಿ ಕೂಡಬೇಕು, ಅವನನ್ನು ಬಿಟ್ಟು ನನಗಿರಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಪ್ರೇಮ ಏನು ದೇವರು ಮಾಡಕತ್ತೇವಲ್ಲ, ಅದು ನಿಜವಾದ ಭಕ್ತಿ. ಮತ್ತು ಮ್ಯಾಲೆ ಅಗದಿ ಚಲೋ ವಿರಕ್ತಿಗೆ ಹೊಂದುವಂಥ ಅರಿವಿ ಹಾಕ್ಕೊಂಡು, ಆಭರಣಗಳನ್ನು ಹಾಕ್ಕೊಂಡು, ಒಳಗೆ 108 ಆಸೆ ಇಟ್ಟುಕೊಂಡು ಕುಂತಿದ್ರೆ ಅದು ವಿರಕ್ತಿ ಅನಿಸ್ಕೊಳ್ಳೋದಿಲ್ಲ. ಬೇಕಾದಂಗೆ ಮ್ಯಾಲೆ ಕಾಣಾಕ ಭೋಗಗಳನ್ನು ಅನುಭವಿಸ್ತಿದ್ರೂ ಸಹಿತ ಒಳಗೆ ಮನಸ್ಸು ನಿರ್ಲಿಪ್ತವಾಗಿರಬೇಕು, ಅದು ನಿಜವಾದ ವಿರಕ್ತಿ. ಮತ್ತು ಗುರು ಅವ ಸಂಸಾರದ ಪಾಶವನ್ನು ಕಳಿಸ್ಕೊಂಡಿರ್ತಾನ. ಅಂಥವರು ಭಕ್ತರು, ಅಂತಹ ವಿರಕ್ತರು, ಅಂತಹ ಗುರುಗಳು ಸಿಗೋದು ಭಾಳ ಅಂದ್ರೆ ಭಾಳ ವಿರಳೈತಿ ಅಂತ ಹೇಳ್ತಾರೆ. ಹಂಗೆ ಈ ಎಲ್ಲ ಗುಣಗಳು ಪರಮಾತ್ಮನ ಸ್ವರೂಪರಾದಂತಹ ಶ್ರೀಮದ್ ಅಥನಿ ಶಿವಯೋಗೀಶ್ವರರಲ್ಲಿ ತುಂಬಿದ್ದು ನೋಡ್ರಿ. ಅವರು ನಿಜವಾದ ಭಕ್ತರಾಗಿದ್ದರು, ಅವರು ನಿಜವಾದ ವಿರಕ್ತರಾಗಿದ್ದರು, ಅವರು ನಿಜವಾದ ಗುರುಗಳಾಗಿದ್ದರು. ಅದಕ್ಕೆ ಅವರು ಶಿವನಿಗಿಂತಲೂ ಶ್ರೇಷ್ಠರು. ಶ್ರೀಮದ್ ಅಥನಿ ಶಿವಯೋಗೀಶ್ವರರ ಚರಿತ್ರವನ್ನು ನಾವೆಲ್ಲರೂ ನೋಡಾಕತ್ತೀವಿ. ಅದರೊಳಗೆ ಇವತ್ತು ನಾವು 10ನೆಯ ಅಧ್ಯಾಯವನ್ನು ನೋಡೋದು. ಶಿವಯೋಗಿಗಳು ಹೆಂಗಿದ್ರಪ್ಪ ಅಂತಂದ್ರೆ ಸ್ವಾವಲಂಬಿಗಳಾಗಿದ್ದರಂತ ನೋಡ್ರವ್ರು. ತಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ತಾವ ಮಾಡ್ಕೊಳ್ತಿದ್ರಂತವ್ರು. ಶಿವಯೋಗಿಗಳು ಪೂಜೆಗೆ ಬೇಕಾಗುವ ಪತ್ರಿ ಪುಷ್ಪಗಳನ್ನು ತಾವೇ ತರುತ್ತಿದ್ದರು. ಗಂಧ ಅಕ್ಷತೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು. ತಂಬಿಗೆ ತಾಲಿ ಮಜ್ಜನ ಪಾತ್ರೆ ಮೊದಲಾದವುಗಳನ್ನು ನಿರ್ಮಲವಾಗಿ ಉಜ್ಜಿಕೊಳ್ಳುತ್ತಿದ್ದರು. ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳುತ್ತಿದ್ದರು. ಸ್ವಚ್ಛ ಕಸ ಗುಡಿಸುವುದನ್ನು ಮಾಡುತ್ತಿದ್ದರು. ಪತ್ರಿ ಪುಷ್ಪ ಗಿಡಗಳಿಗೆ ನೀರು ಹಾಕುವುದನ್ನು ಮಾಡುತ್ತಿದ್ದರು. ಮಾತಿನ ರುಚಿಗಾಗಿ ಮಾತಾಡುತ್ತಾ ಕೂಡ್ರದೆ
ತಮ್ಮ ಶಿವಪೂಜೆಯ ವೇಳೆಯಾದೊಡನೆ ಚಟ್ಟನೆ ಎದ್ದು ಹೋಗುತ್ತಿದ್ದರು. ಇವರು ಹಿರಿಯರು, ಕಿರಿಯರು, ಪಂಡಿತರು, ಪಾಮರರು, ಶ್ರೀಮಂತರು ಮತ್ತು ಬಡವರು, ಅಮಲ್ದಾರರು ಎಂದು ಭೇದ ಭಾವ ಮಾಡದೆ ಎಲ್ಲರೂ ಸಮಾನರೆಂದು ತಿಳಿದು ಅವರೆಲ್ಲರೊಡನೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು. ಕೀರ್ತನ, ಭಜನೆ, ಪುರಾಣಾದಿ ಸತ್ಕಥೆಗಳು ನಡೆದಾಗ ತಮ್ಮ ಲಿಂಗ ಪೂಜೆಯ ವೇಳೆಯಾಗುವವರೆಗೆ ಮಾತ್ರ ಕೂಡುತ್ತಿದ್ದರು. ಯಾಕೆಂದರೆ ಹಿಡಿದ ವ್ರತಗಳನ್ನು ಬಿಡದವ ಜಾನ ಎಂಬ ನಾಣ್ಣುಡಿಯಂತೆ ಹಿಡಿದ ವ್ರತಗಳಿಗೆ ಹೆಚ್ಚು ಮಹತ್ವ ಕೊಡುತ್ತಿದ್ದ ಇದಕ್ಕೆ ಕಾರಣ ಇವರು ಶಿವಪ್ರಸಾದದಲ್ಲಿ ರುಚಿಯನ್ನು ಎಂದೂ ಅರಸುತ್ತಿದ್ದಿಲ್ಲ. ಹರನಾಮವನ್ನು ಯಾವಾಗಲೂ ಉಚ್ಚರಿಸುತ್ತಿರುವ ಹಾಗೂ ಧ್ಯಾನಿಸುತ್ತಿರುವ ಇವರು ಯಾವಾಗಲೂ ಇರುತ್ತಿದ್ದರು. ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ, ಏನಂದರೆ ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಾಯಾಕರ್ಮ ಮಲಪಾಶ ಬಂದ ಬಹುದುರಿತ ಸಂಸಾರ ಸಂತಾಪ ಸಂಚಯ ಬಳಿದು ವರಭೋಗ ಮೋಕ್ಷಬಹುದು ಅಂತ ಹೇಳಿಕರ. ನಿಜಗುಣ ಶಿವಯೋಗಿಗಳ ಪ್ರಕಾರ ಯಾರು ಆ ಶಿವನನ್ನು ಅನನ್ಯವಾಗಿ ಭಜಿಸ್ತಾರ, ಅವನ ಮೇಲೆ ನಂಬಿಕೆ ನೆಟ್ಟಾರ, ಅವರು ಮರಣ ಮಾಯಾಪಾಶಗಳಿಂದ ದುರಿತಗಳಿಂದ ದೂರವಾಗಿ ವರಭೋಗವಾದಂತಹ ಮೋಕ್ಷ ಸುಖವನ್ನು ಯಾವಾಗಲೂ ಅನುಭವಿಸ್ತಾರಂಥೇಳಿ. ಹಾಗಾಗಿ ಯಾವಾಗಲೂ ಶಿವನಾಮಸ್ಮರಣೆಯನ್ನು ಮಾಡ್ಕೋತ ಯಾರಲ್ಲಿನೂ ಭೇದ ಭಾವವನ್ನು ಮಾಡಲಾರ್ದ ತಮ್ಮ ಕಾರ್ಯವನ್ನು ತಾವೇ ಮಾಡಿಕೊಂಡು ಯಾರಿಗೂ ಅಗೌರವವನ್ನು ಶಿವಯೋಗಿಗಳು ತೋರಿಸ್ತಿರ್ಕಿಲ್ಲ. ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಅವರು ನೋಡ್ತಿದ್ರಂತ ನೋಡ್ರಿ. ಮತ್ತು ಯಾವುದೇ ಪುರಾಣ, ಪುಣ್ಯಕತೆ, ಕೀರ್ತನೆ, ನೃತ್ಯ, ಸಂಗೀತ ಎಲ್ಲದಕ್ಕೂ ಮಹತ್ವ ಕೊಡ್ತಿದ್ರು. ತಮ್ಮ ಲಿಂಗ ಪೂಜೆಯ ಸಮಯವಾಗುವವರೆಗೆ ಏಕಾಂತದಿಂದ ಅದನ್ನು ನೋಡಿ ಲಿಂಗ ಪೂಜೆಯ ಸಮಯ ಆದ ಕೂಡಲೇ ಚಟ್ನ ಎದ್ದು ಹೋಗಿ ತಮ್ಮ ಒಂದು ಲಿಂಗ ಪೂಜೆ ಒಳಗೆ ನಿರತರಾಗಿ ಬಿಡ್ತಿದ್ರು ಅವರು. ಚನ್ನಬಸವನವರು ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ವೀರಶೈವನಾದೊಡೆ ಪರಸ್ತ್ರೀ ಪರಧನಗಳ ಮುಟ್ಟದಂತಿರಬೇಕು, ಎಂದೂ ಪರಹಿಂಸೆಯ ಗೈಯದಂತಿರಬೇಕು, ಒಡಲಳಿದಡೆಯು ಹಿಡಿದಾಚರಣೆಯ ಬಿಡದಂತಿರಬೇಕು, ಇಂತಿ ವೀರಾಚಾರವು ನೆಲೆಗೊಳ್ಳದೆ ವೀರವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ವೀರಶೈವನಿಂತೆಪ್ಪೆನಯ್ಯ ಅಂತ ಹೇಳಿದಂಗೆ ಶಿವಯೋಗಿಗಳು ತಾವು ಹಿಡಿದಂತಹ ವೃತ್ತವನ್ನು ಎಂದೂ ಬಿಡಲಿಲ್ಲ. ಶಿವಯೋಗಿಗಳು ಲಿಂಗ ಪೂಜೆಗೆ ಒಳಗೆ ಹೋದ್ರಪ್ಪ ಅಂದ್ರೆ ಎಲ್ಲ ಭಕ್ತರು, ಸಂಗೀತಕಾರರು, ಪಂಡಿತರು, ಶಾಸ್ತ್ರಿಗಳು, ಪುರಾಣ ಪ್ರವಚನಕಾರರು, ಶ್ರೀಮಂತರು, ಅಧಿಕಾರಿಗಳು, ಬಡವರು, ಬಲ್ಲಿದರು ಎಲ್ಲರೂ ಬಂದು ಹೊರಗೆ ಕೊಂಡಿರ್ತಿದ್ರು. ಶಿವಯೋಗಿಗಳ ಪೂಜಾ ಮುಗಿಸ್ಕೊಂಡ ಆನಂದ ತುಂದುಲಿತರಾಗಿ ಹೊರಗೆ ಬಂದು ಕುಂತ್ರಪ್ಪ ಅಂದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮ್ಮ ತಮ್ಮ ಮನೋಭಿಷ್ಟಗಳನ್ನು ಶಿವಯೋಗಿಗಳಿಗೆ ಹೇಳ್ತಿದ್ರು. ಶಿವಯೋಗಿಗಳು ಎಲ್ಲರಿಗೂ ಸಹಿತ ಸ್ಪಂದನೆಯನ್ನು ಕೊಡ್ತಿದ್ರು. ಅವರು ಏನು ತಿಳ್ಕೊಳ್ತಿದ್ರಪ್ಪ ಅಂದ್ರೆ ನಾ ಇವರಿಗೆ ಬೋಧನೆಯನ್ನು ಮಾಡಕ್ಕತ್ತಿಲ್ಲ, ಇವರಿಂದ ನಾ ಏನೋ ತಿಳಿಲಾರದ ವಿಷಯಗಳನ್ನು ತಿಳ್ಕೊಳಕತ್ತೀನಿ ಅನ್ನುವಂಥ ವಿಶೇಷವಾದಂಥ ಗುಣ ಶಿವಯೋಗಿಗಳಲ್ಲಿ ಇತ್ತಂತ ಹೇಳ್ತಾರೆ. ಶಿವಯೋಗಿಗಳು ಮ್ಯಾಲಿಂದ ಮ್ಯಾಲೆ ಒಂದು ಪದ್ಯವನ್ನು, ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳ ಒಂದು ಹಾಡನ್ನು
ಮನಸ್ಸಿನೊಳಗೆ ಅಂತಿದ್ರಂಥವ್ರು ಏನಂದ್ರೆ ಕಾಡಲೇಕೆ ನರರುಗಳನು ಅಂತ ಹೇಳಿಕ್ಯಾರ ಒಂದು ಹಾಡು. ಕಾಡಲೇಕೆ ನರರುಗಳನು ಬೇಡಿ ಬಳಲಲೇಕೆ ಮನವೇ, ರೂಢಿಗೀಶ ನಮಗೆ ದೈವವಾಗಿ ಇರುತ್ತಿರೇ ಅಂತ ಹೇಳಿಕ್ಯಾರ. ನಾವು ಶಿವನನ್ನು ನಂಬಿದೇವಪ್ಪ ಅಂದಮೇಲೆ ಮನುಷ್ಯರನ್ನು ಯಾಕೆ ನಾವು ಬೇಡಬೇಕು, ಕಾಡಬೇಕು, ಚಿಂತೆ ಮಾಡಬೇಕು ಅಂತ. ಆ ಶಿವನ ಪೂಜೆಯನ್ನು ಮಾಡುವುದಕ್ಕೆ ನಮಗೆ ಸಾಕಷ್ಟು ನೀರಿನ ಹೊಂಡುಗಳು, ಕೊಳ್ಳುಗಳು ಅದಾವ. ಅಡವಿ ಒಳಗೆ ಕಾಡಪತ್ರಿ ಪುಷ್ಪಗಳು ಅದಾವ. ಮತ್ತು ಮಲ್ಕೊಳ್ಳಕ್ಕೆ ಗುಡಿಗಳದಾವು. ಊಟ ಮಾಡೋಕ್ಕೆ ಭಿಕ್ಷೆಯನ್ನು ಬೇಡಾಕ್ ಬರ್ತೈತಿ. ಮತ್ತು ನಮಗೆ ಬುದ್ಧಿಯನ್ನು ಹೇಳಲಿಕ್ಕೆ, ನಮ್ಮನ್ನು ತಿದ್ದಲಿಕ್ಕೆ, ನಮ್ಮೊಳಗಿದ್ದಂಥ ಅಂಧಕಾರವನ್ನು ಕಳೀಲಿಕ್ಕೆ ಶಿವಶರಣರ ಅಮೂಲ್ಯವಾದಂಥ ವಚನಗಳದಾವ. ನಾವು ಪೂಜಿಸುವಂತಹ ಶಿವನನ್ನು ಅರ್ಧನಾರೀಶ್ವರ ಅಂತ ಹೇಳಿ ಕರೆದಾರ. ಪ್ರಕೃತಿ ಮತ್ತು ಶಕ್ತಿ ಎರಡೂ ನಮ್ಮ ಕೈ ಒಳಗನ ಇಷ್ಟಲಿಂಗವಾಗಿ ಬಂದು ಕುಳಿತಾಗ ಕಾಡಲೇಕೆ ನರರುಗಳನು, ಬೇಡಿ ಬಳಲಲೇಕೆ ಮನವೇ, ರೂಢಿಗೀಶ ನಮಗೆ ದೈವವಾಗಿರುತ್ತಿರೇ ಅಂತ ಹೇಳಿ ಬಹಳ ಸುಂದರವಾಗಿ ಶಿವಯೋಗಿಗಳು ಇದನ್ನು ಮ್ಯಾಲೆ ಮ್ಯಾಲೆ ಮನುಷ್ಯನೊಳಗನ ಅಂತಿದ್ರಂತ. ಯಾರನ್ನು ಬೇಡರೂ ಏನು ಸಿಗುವುದಿಲ್ಲ, ಇಷ್ಟು ಮಾತ್ರ ಖರೆ. ನಮ್ಮ ಹಣೆ ಬರದೊಳಗೆ ಏನು ನಾವು ಬರೆಸ್ಕೊಂಡು ಬಂದೆವೋ ಅದು ಸಿಗ್ತಿರ್ತೈತಿ. ವಿಶೇಷವಾಗಿ ಶಿವನನ್ನು ನಂಬಿದಂಥ ನಾವು ಯಾಕೆ ಚಿಂತೆ ಮಾಡಬೇಕು? ಶಿವ ಮಹಾಯೋಗಿಯಾಗಿ ನಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿದ್ದಾಗ ಅವನನ್ನು ಒಳಗೆ ಬೇಡೋದು ಬಿಟ್ಟ ಹೊರಗೆ ಬೇಡಿ ಯಾಕೆ ನಾವು ಸಣ್ಣವರಾಗಬೇಕು ಅಂತ ಹೇಳಿಕ್ಯಾರ ವಿಶೇಷವಾಗಿ ಹೇಳ್ತಿದ್ರು. ಮತ್ತು ನಿಜವಾದ ವೈರಾಗ್ಯ ಮೂರ್ತಿಗಳಿದ್ದರು ಅಥಣಿಯ ಶಿವಯೋಗಿಗಳು. ಧಾರವಾಡದ ಮೃತ್ಯುಂಜಯ ಅಪ್ಪಗಳು, ಅವರು ಎಷ್ಟು ಜನ್ಮದ ಪುಣ್ಯದ ಫಲನೋ ಅವರು ದೇವರ ಅವತಾರನ. ಅಪ್ಪಗಳ ಸೇವೆಯನ್ನು ಮಾತ್ರ ವಿಶೇಷವಾಗಿ ಶಿವಯೋಗಿಗಳು ಪಡಿತಿದ್ರಂತೆ. ಅವರು ಯಪ್ಪ ನಾವು ಇವತ್ತೊಂದು ಸ್ವಲ್ಪ ಸ್ವಚ್ಛ ಮಾಡ್ತೇನ್ರಪ್ಪ ಅಂತ ಹೇಳಿಕಾರ. ಸ್ವಚ್ಛ ಮಾಡೋದು, ಅವ್ರ ಬಟ್ಟೆಯನ್ನು ಒಗೆಯೋದು, ಅವರಿಗೆ ಹೂಪತ್ರಿಯನ್ನು ತಯಾರು ಮಾಡಿಡೋದು, ಪೂಜಾಕ್ಕೆ ಏನು ಬೇಕೆಲ್ಲ ವ್ಯವಸ್ಥೆ ಮಾಡೋದು. ಶಿವಯೋಗಿಗಳು ಮೃತ್ಯುಂಜಯ ಅಪ್ಪುಗಳು ಏನಾದರೂ ಆ ಶಿವ ಮಾಡಾಕತ್ತರಪ್ಪ ಅಂದ್ರೆ ಸುಮ್ಮನೆ ಇರ್ತಿದ್ರಂತ. ಹಿಂಗೆ ಗುರು ಸೇವೆಯನ್ನು ಮಾಡೋರು ಬಹಳ ಮಂದಿ ಇರಬಹುದು ನಾವು, ಆದರೆ ಗುರು ನಮ್ಮ ಸೇವೆಯನ್ನು ಪಡಿಬೇಕಲ್ಲ. ಅಥನೀಯ ಶಿವಯೋಗಿಗಳು ಮೃತ್ಯುಂಜಯ ಅಪ್ಪಗಳ ಸೇವೆಯನ್ನು ಪಡಿತಿದ್ರವರು. ಆಮೇಲೆ ಯಾವ ಭಕ್ತರನ್ನು ಸಹಿತ ಶಿವಯೋಗಿಗಳು ನನಗೆ ಇದು ಬೇಕು ಇದು ಬೇಡ ಎಂದೂ ಹೇಳ್ತಿರ್ಕಿಲ್ಲ. ಮತ್ತು ಯಾರು ಏನಾರ ಕೊಟ್ಟರು ಸಹಿತ ಅದನ್ನು ಅವರು ಸ್ವೀಕಾರನೂ ಮಾಡ್ತಿದ್ದಿದ್ದಿಲ್ಲ. ಶಿವನಿಗೆ ಅರ್ಪಣೆ ಮಾಡ್ರಪ್ಪ ಅಂತ ಹೇಳಿಬಿಡ್ತಿದ್ರು ಅವರು. ಒಂದು ದಿವಸ ಏನಾತಂದ್ರೆ ಒಬ್ಬ ಭಕ್ತ ಮನುಷ್ಯನೊಳಗೆ ಏನು ಮಾಡಿದ ಅಂದರೆ ಒಂದು ಬೆಳ್ಳಿ ದುಡ್ಡಾದರೂ ಸಹಿತ ಶಿವಯೋಗಿಗಳಿಗೆ ಮುಟ್ಟಿಸ್ಬೇಕು, ಅವರು ನೋಡಿದರೆ ತಗೊಳ್ಳೋದಿಲ್ಲ, ನನ್ನ ಮನುಷ್ಯನೊಳಗೆ ಕೊಡಬೇಕಂಥೇಳಿ ಬಹಳ ಆಸೆ ಐತಂತ ತಿಳಿದೆ. ಶಿವಯೋಗಿಗಳು ಒಳಗೆ ಲಿಂಗ ಪೂಜೆಗೆ ಕುಂತಿದ್ರು. ಅವರು ಪೂಜಾ ನಡೆದ ಸಮಯದೊಳಗೆ ಆ ಭಕ್ತ ಏನು ಮಾಡಿದ ಅಂತಂದ್ರೆ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಮಡಿಯಿಂದ ಹೂಪತ್ರೆಗಳನ್ನು ತಗೊಂಡು ಬಂದ.
ಹೂವು ಪತ್ರೆಗಳನ್ನು ತೊಗೊಂಡು ಬಂದು ಅದರೊಳಗೆ ಒಂದು ಬೆಳ್ಳಿ ದುಡ್ಡು ದಮಡಿ ಅಂತ ಕರಿತಿದ್ರು, ಬೆಳ್ಳಿ ದುಡ್ಡನ್ನು ಇಟ್ಕೊಂಡು ಬಂದಿದ್ದ. ಬಂದು ಏನು ಮಾಡಿದ ಅಂತಂದ್ರೆ, ಶಿವಯೋಗಿಗಳ ಏನು ಒಳಗೆ ಪೂಜಾಕ್ಕೆ ಕುಂತಿದ್ರು ಅದ ಖೋಲಿ ಹೊಚ್ಚಲದ ಮೇಲೆ ಆ ದುಡ್ಡನ್ನು ಅದರ ಮೇಲೆ ಹೂಪತ್ರಿಗಳನ್ನು ಇಟ್ಟ. ಶಿವಯೋಗಿಗಳು ಯಥಾಪ್ರಕಾರವಾಗಿ ಪೂಜಾ ಮುಗಿಸ್ಕೊಂಡು ಬಂದರು. ಬಂದು ಯಾವಾಗ ಹೊಸ್ತಿಲಿ ಮೇಲೆ ಇದ್ದಂತಹ ಹೂಪತ್ರಿಗಳ ಗುಂಪನ್ನು ನೋಡಿದರು, ಚೇಳಿದೆ ಚೇಳಿದೆ ಅಂತ ಹೇಳಿಕಾರ, ಜೋರು ಧ್ವನಿ ಮಾಡಿ ಚೀರಾಕತ್ತರಂತ, ಚೇಳು 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 ಅಂತ ಹೇಳಿಕಾರ. ಅದನ್ನು ಕೇಳಿದಂಥ ಮೃತ್ಯುಂಜಯ ಅಪ್ಪಗಳು ಕೈಯೊಳಗೆ ಒಂದು ಕಡ್ಡಿ ಕಸ್ಬರ್ಗಿ ಹಿಡ್ಕೊಂಡು ಓಡಿ ಬಂದರು ಹೊಡಿಬೇಕಂತ ಹೇಳಿಕಾರ. ಹುಡುಗಾಡಕತ್ತರು ಚೇಳು ಎಲ್ಲೈತೆ ಅಂತ ಹೇಳಿಕಾರ ಮೃತ್ಯುಂಜಯ ಅಪ್ಪಗಳು. ಅದೇ ಸಮಯದೊಳಗೆ ಚೇಳು ಎಲ್ಲೂ ಕಾಣಿಸ್ಲಿಲ್ಲ. ಆವಾಗ ಶಿವಯೋಗಿಗಳು ಹೇಳ್ತಾರೆ, ಅಲ್ಲಿ ನೋಡು ಅಲ್ಲಿ ಆ ಹೂಪತ್ರಿ ಒಳಗಂದು ಕೂಡಲಿ ಮೃತ್ಯುಂಜಯ ಅಪ್ಪಗಳು ಸಾವಕಾಶ ಆ ಹೂಪತ್ರಿಗಳನ್ನು ಸರಿಸ್ತಾರೆ. ಅಲ್ಲಿ ಚೇಳು ಇದ್ದಿದ್ದಿಲ್ಲ, ಒಂದು ದುಡ್ಡಿತ್ತು. ಆವಾಗ ಶಿವಯೋಗಿಗಳಂದರು, ಯಪ್ಪ ಇಲ್ಲಿ ಚೇಳಿಲ್ಲ ದುಡ್ಡೈತಿ ಅಂತಂದರು. ಆವಾಗ ಹೌದು ಮೃತ್ಯುಂಜಯಪ್ಪ, ಅದ ಚೇಳ ನೋಡು, ಚೇಳ ಕಚ್ಚಿತಪ್ಪ ಅಂದ್ರೆ ಸ್ವಲ್ಪ ಸಮಯದ ನಂತರ ಅದರ ವಿಷ ಅದರ ತೊಂದರೆ ಕಡಿಮೆ ಆಗ್ತೈತಿ. ಆದರೆ ಈ ರೂಪಾಯಿ ದುಡ್ಡನ್ನುವಂತಹ ಚೋಳ ಕಡಿತಪ್ಪ ಅಂದ್ರೆ ಭವಭವಾಂತರಗಳಲ್ಲಿ ತಿರುಗಬೇಕಾಗತ್ತಪ್ಪ, ಅದರಿಂದ ದುಃಖ ನಿವಾರಣೆ ಆಗೋದಿಲ್ಲ. ಅದಕ್ಕೆ ಆ ಚೇಳನಿಗಿಂತನೂ ಸಾವಿರ ಲಕ್ಷ ಪಟ್ಟ ಹೆಚ್ಚಿನ ತೊಂದರೆಯನ್ನು ನೀಡುವಂತಹ ಚೇಳು ಈ ದುಡ್ಡು ಅನ್ನುವಂತಹ ಚೇಳಪ್ಪ. ಗೃಹಸ್ಥನಾದರೂ ಕೂಡ ಅವ ಭಾಳ ಎಚ್ಚರದಿಂದ ಈ ಚೇಳಿನ ಜೋಡಿ ವ್ಯವಹಾರ ಮಾಡಬೇಕಪ್ಪ. ಸನ್ಯಾಸಿಗಳಿಗಷ್ಟ, ಗೃಹಸ್ಥನಿದ್ದೇನೆ ನನಗೇನಂತ ಹೇಳಿಕಾರ, ಅತಿಯಾದ ಮೋಹವನ್ನು ದುಡ್ಡಿನ ಮೇಲೆ ಯಾವ ವ್ಯಕ್ತಿನೂ ಮಾಡಿದರೂ ಸಹಿತ ಅವ ಅದರಿಂದ ಮುಕ್ತನಾಗುವುದಿಲ್ಲೋ, ಭವಬಂಧನದೊಳಗೆ ಸಿಲುಕಿ ಜನ್ಮ ಜನ್ಮಾಂತರಗಳನ್ನು ಅಲ್ಲಿ ಬಂದು ಭೋಗಿಸಿ ದುಃಖ ಅನುಭವಿಸ್ಬೇಕಾಗತೈತೋ ಮೃತ್ಯುಂಜಯಪ್ಪ ಅಂತ ಹೇಳ್ತಿದ್ರಂತ ನೋಡ್ರಿ. ಬರೀ ಒಂದು ದುಡ್ಡನ್ನು ನೋಡಿ ಚೇಳು ಚೇಳು ಅಂಥೇಳಿ ಚೀರಿದರು ಶಿವಯೋಗಿಗಳು. ಅಂದಮೇಲೆ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ನಾವೆಲ್ಲರೂ ನಮ್ಮ ಜೀವನ ಎದುರು ಸಂಬಂಧ ನಡೆಸಿದ್ದೀವಪ್ಪ ಅಂದ್ರೆ ದುಡ್ಡಿನ ಸಂಬಂಧನ ರೀ. ಬರೀ ದುಡ್ಡು ಬೇಕು ದುಡ್ಡು ಬೇಕಂತ ಹೇಳಿಕಾರ. ಜಡವಾದ ದ್ರವ್ಯವನ್ನು ಸಂಗ್ರಹಿಸಿ ಇಡುವುದರಲ್ಲಿ ತೊಡಗಿಕೊಂಡ ಚೇತನ ಮಾನವರು ಜಡವಾಗಿಯೇ ಪರಿಣಮಿಸುವಲ್ಲಿ ಸಂದೇಹವಿಲ್ಲ ಅಂತ ಶಿವಯೋಗಿಗಳು ಹೇಳ್ತಾರೆ. ಸಂಪತ್ತೈತಲ್ಲ ಬಂಗಾರ ಬೆಳ್ಳಿ ದುಡ್ಡು, ಅದಕ್ಕೆ ಚೈತನ್ಯ ಇಲ್ಲ, ಜಡವಸ್ತು. ಅದರ ಬೆನ್ನು ಹತ್ತಿ ಅದನ್ನು ಸಂಗ್ರಹ ಮಾಡಬೇಕು, ಅದರ ಒಂದು ಇದನ್ನು ಮಾಡಬೇಕಂಥೇಳಿ ಚೇತನಮಯನಾದಂಥ ಮಾನವನು ಸಹಿತ ಜಡವಸ್ತುನ ಆಗಾಕತ್ತಾನಪ್ಪ. ದುಡ್ಡು ಜೀವನದ ಸಾಧನ ಮಾತ್ರವಾಗಿದೆ ಅಲ್ಲದೆ ಅದು ಸಾಧ್ಯವಲ್ಲ. ಅಂತಹ ದುಡ್ಡಿನ ಸಂಗ್ರಹವನ್ನು ಮಾಡುವವರಿಗೆ ಗುರುಲಿಂಗ ಜಂಗಮ ಸೇವೆ ಪರಮೋದ್ದೇಶವಾಗಿರಬೇಕು. ಹಾಗಿಲ್ಲದಿದ್ದರೆ ಅದು ಸಾಧಕವಾಗದೆ ಬಾಧಕವಾಗುತ್ತದೆ ಅಂತ ಹೇಳ್ತಾರೆ. ಒಂದು ವೇಳೆ ದುಡ್ಡು ಅನ್ನೋದು ನಿನ್ನ ಹತ್ರ ಭಾಳ ಇದ್ರೂ ಸಹಿತ ಅದನ್ನು ದಾಸೋಹ ಜಂಗಮ ಸೇವೆ ಪುಣ್ಯ ಕಾರ್ಯಗಳಿಗೆ ಉಪಯೋಗಿಸಬೇಕು. ಅದರಿಂದ ನೀ ಮುಕ್ತನಾಗ್ತೀರಿ. ಇಲ್ಲಪ್ಪ ಅಂದರೆ ಬಂಧನಕ್ಕೆ ಸಿಲುಕ್ತಿಪ್ಪ ಅಂತ ಹೇಳಿಕಾರ. ಭಾಳ ಚಂದ ಶಿವಯೋಗಿಗಳು ವಿಶೇಷವಾದಂತಹ ಬೋಧನೆಯನ್ನು ಮಾಡಿದರು.
ಇದನ್ನು ಕೇಳಿ ಮೃತ್ಯುಂಜಯ ಅಪ್ಪಗಳ ಕಣ್ಣಲ್ಲಿ ನೀರು ಬಂತು. ಎಂತಹ ವೈರಾಗ್ಯಮೂರ್ತಿ, ಎಂತಹ ಮಹಾತ್ಮ ನಮ್ಮಪ್ಪ ಶಿವಯೋಗಿ ಅಂಥೇಳಿ ಆನಂದ ಬಾಷ್ಪಗಳನ್ನು ಸುರಿಸಿ, ನಿನ್ನಂತಹ ಗುರುವನ್ನು ಪಡೆದ ನಾನಾ ಧನ್ಯ ಅಂಥೇಳಿ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಶಿವಯೋಗಿಗಳಿಗೆ ಸಾಷ್ಟಾಂಗವೆರಗಿದರು. ಅಂತಹ ಪೂಜ್ಯದ್ವಯರಿ ಇಬ್ಬರಿಗೂ ಸಹಿತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಅಧ್ಯಾಯಕ್ಕೆ ಮಂಗಲವನ್ನು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.